ಈ ಕೋವಿಡ್ 19 ಬಂದ ಮೇಲೆ ಸರ್ಕಾರ ಬಹಳಷ್ಟು ಹಣವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮಂಜೂರು ಮಾಡಿದೆ ಇದರ ಮೂಲ ಉದ್ದೇಶ ಏನು ಕಟ್ಟಡ ಕಾರ್ಮಿಕರು ಅಥವಾ ಮೈಗ್ರೇಟೆಡ್ ವರ್ಕರ್ಸ್ ಅಂತ ಏನಿದ್ದಾರೆ ನಿರಾಶ್ರಿತರು ಇವರಿಗೆ ಕೂಡ ನಿರಾಶ್ರಿತರ ತಾಣಗಳನ್ನು ಕೇಂದ್ರಗಳನ್ನು ಮಾಡಿ ಅವರನ್ನು ಅಲ್ಲಿ ವಾಸ್ತವ್ಯವನ್ನು ಹೊಡಿ ಎಲ್ಲ ಅವರ ಖರ್ಚುಗಳನ್ನು ನೋಡಿಕೊಳ್ಳಬೇಕು ಅಂತಕಂತದ್ದು ಒಂದು ಈ ಇದರಲ್ಲಿ ಇರತಕ್ಕಂತ ಸರ್ಕಾರದ ಒಂದು ಆದೇಶ ಆಗಿದೆ ಒಂದು ಸರ್ಕ್ಯುಲರ್ ಕೂಡ ಒಂದು ಸರ್ಕಾರ ಒಂದು ಸುತ್ತೋಲೆಯನ್ನು ಕೂಡ ಮಾಡಿ ಹಣವನ್ನು ಕೂಡ ಕಾರ್ಪೊರೇಷನ್ ಗೆ ಬಿಡುಗಡೆ ಮಾಡಿದೆ ಆದರೆ ಈ ಬಿಎಚ್ ಗೆ ಅನಿಲ್ ಕುಮಾರ್ ಆಯುಕ್ತರು ಇದರ ಬಗ್ಗೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿದೆ ಅಂತ ತೋರಿಸಿದ್ರು ಕೂಡ ಇವತ್ತು ಕೂಡ ಬೀದಿಯಲ್ಲಿ ಜನಗಳು ಇದ್ದಾರೆ ಇವತ್ತು ನಿರಾಶ್ರಿತರು ಕೂಡ ಇವತ್ತು ಬಹಳಷ್ಟು ಜನ ರಸ್ತೆ ಬದಿಯಲ್ಲಿ ವಾಸ ಮಾಡತಕ್ಕಂತ ಪರಿಸ್ಥಿತಿ ಬಂದಿದೆ ಬಹಳಷ್ಟು ಜನಗಳಿಗೆ ಇಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಇವತ್ತು ಸಹಾಯ ಮಾಡುತ್ತಿದ್ದಾರೆ ಅಂತ ಹೊರತು ಈ ಕಾರ್ಪೊರೇಷನ್ ವತಿಯಿಂದ ಅವರಿಗೆ ಸರಿಯಾದ ಆಹಾರ ಅಥವಾ ವಸತಿಯ ಸೌಲಭ್ಯವನ್ನು ಮಾಡಿಲ್ಲ ಇದರಲ್ಲಿ ಬಹಳಷ್ಟು ಹಣ ಅವ್ಯವಹಾರ ಆಗಿದೆ ಇದರ ಬಗ್ಗೆ ಹೈಕೋರ್ಟ್ ನಲ್ಲಿ ಕೂಡ ಒಂದು ರಿಟ್ ಪೆಟಿಷನ್ ದಾಖಲಾಗಿದ್ರು ಕೂಡ ಹೈಕೋರ್ಟ್ ಗೂ ಕೂಡ ಸುಳ್ಳು ಮಾಹಿತಿಯನ್ನು ನೀಡಿ ತಪ್ಪು ದಾರಿಗೆ ಎಳೀತಾ ಇದ್ದಾರೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಹಣವನ್ನು ಸರ್ಕಾರ ಇದಕ್ಕೋಸ್ಕರ ಮೀಸಲಿಟ್ಟ ಹಣವನ್ನು ಕಾರ್ಪೊರೇಷನ್ ಗೆ ಕೊಟ್ಟಿದ್ದರೂ ಕೂಡ ಈ ಕಾರ್ಪೊರೇಷನ್ ನಲ್ಲಿ ಬಹಳಷ್ಟು ಹಣ ದುರುಪಯೋಗಪಡಿಸಿ ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದರ ಬಗ್ಗೆ ನಾವು ಎಸಿಬಿಗೆ ತನಿಖೆ ಮಾಡಲಿಕ್ಕೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೇವೆ ಇದರ ಬಗ್ಗೆ ಸರ್ಕಾರವೂ ಕೂಡ ತಕ್ಷಣ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಬಿ ಎಚ್ ಅನಿಲ್ ಕುಮಾರ್ ಅವರನ್ನು ತಕ್ಷಣ ಅಮಾನತನ್ನಲ್ಲಿಟ್ಟು ಏನು ಈ ಹಣ ಎಲ್ಲಿ ಖರ್ಚಾಗಿದೆ ಇದರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕೊಡಬೇಕು ಇನ್ನೊಂದು ಬಹಳ ದುರಂತಕಾರಿ ಅಂಶ ಅಂತಂದರೆ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಮತ್ತು ಈ ಕಾರ್ಪೊರೇಟರ್ಗಳು ಯಾರಿಗೂ ಕೂಡ ಈ ಹಣದ ಬಗ್ಗೆ ಅಥವಾ ಎಲ್ಲಿ ನಿರಾಶ್ರಿತ ಕೇಂದ್ರಗಳನ್ನು ಮಾಡಿದ್ವಿ ಅಂದರೆ ಜನಪ್ರತಿನಿಧಿಗಳಿಗೂ ಕೂಡ ಯಾವುದೇ ಒಂದು ಮಾಹಿತಿಯನ್ನು ನೀಡದಲೇ ಇದರಲ್ಲಿ ಬಹಳಷ್ಟು ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು ಸಾಬೀತಾಗಿರುವುದರಿಂದ ತಕ್ಷಣ ಅವರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಶ್ರೀ ಬಿ ಎಚ್ ಅನಿಲ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಒಂದು ನಿಯಮ ಬಾಹಿರವಾಗಿ TDR ಅಡಿಯಲ್ಲಿ DRCN ಡೆವಲಪ್ಮೆಂಟ್ ರೈಟ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಸರ್ವೆ ನಂಬರ್ 103/2 ಬನ್ನೇರುಘಟ್ಟ ರಸ್ತೆಯಲ್ಲಿ ಇರತಕ್ಕಂತಹ ಸುಮಾರು 10,826 ಚದರ ಮೀಟರ್ನ ಜಾಗಕ್ಕೆ ಒಂದು TDRನ ಕೊಟ್ಟಿದ್ದಾರೆ ಆ TDRನ ಕೊಡಬೇಕಾದ್ರೆ ಏನಾಗಿದೆ ಅಂತಂದರೆ ಆ TDR ಅದು ಕೆರೆಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಬಫರ್ ಝೋನ್ನಲ್ಲಿ ಜಾಗ ಬಿಡಬೇಕಾಗ್ತದೆ ಮತ್ತು ನ್ಯಾಷನಲ್ ಹೈವೇಗೆ ಕೂಡ ಅವರು ಬಫರ್ ಇದನ್ನು ಮುಂದಗಡೆ 40 ಅಡಿ ಜಾಗ ಬಿಡಬೇಕಾಗ್ತದೆ ಆ ಎಲ್ಲ ಜಾಗ ಬಿಟ್ಟರೆ ಉಳಿತಕ್ಕಂಥದ್ದು ಕೇವಲ ಅವರಿಗೆ 40% ಜಾಗ ಆದರೆ ಈ ಆಯುಕ್ತರು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಇಡೀ 10,826 ಚದರ ಅಡಿಯ ಜಾಗಕ್ಕೆ ಕಾನೂನುಬಾಹಿರವಾಗಿ TDR ಅನ್ನು ಕೊಟ್ಟಿದ್ದಾರೆ ಇದರ TVCC ಸೆಲ್ ಅಂತ ಹೇಳಿದ್ದು ಟೆಕ್ನಿಕಲ್ ವಿಜಿಲೆನ್ಸ್ ಸೆಲ್ ಅವರು ಭಾಳ ಇದು ಒಂದು ವರದಿಯನ್ನು ಕೂಡ ಆಯುಕ್ತರಿಗೆ ಕೊಟ್ಟಿದ್ದಾರೆ ಈ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು TDR ಕೊಡಲಿಕ್ಕೆ ಬರೋದಿಲ್ಲ ಆಮೇಲೆ ಇವರು TDR ಕೊಡಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ BMTC ಅವರು ಒಂದು ಬಸ್ ಟರ್ಮಿನಲ್ನ ಕಟ್ಟಲಿಕ್ಕೆ ಜಾಗ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ BMTCಯಿಂದ ಇದುವರೆಗೂ ಕೂಡ ಯಾವುದೇ ಒಂದು ಪ್ರಸ್ತಾವನೆ ಬಂದಿಲ್ಲ ಸರ್ಕಾರದಿಂದ ಕೂಡ ಅನುಮೋದನೆಯಾಗಿಲ್ಲ ಹೀಗಾಗಿ ಏನು ಈ 10,826 ಚದರ ಮೀಟರ್ಗೆ ಏನು DRC ಕೊಟ್ಟಿದ್ದಾರೆ ಇವತ್ತದು ಸಂಪೂರ್ಣವಾಗಿ ನಿಯಮಬಾಹಿರವಾಗಿರ್ತಕ್ಕಂಥದ್ದು ಇದರಿಂದ ಪಾಲಿಕೆಗೆ ಸುಮಾರು 100 ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ಒಂದು ನಷ್ಟ ಉಂಟಾಗಿರ್ತಕ್ಕಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಬೆಂಗಳೂರಿನಲ್ಲಿ ಇರತಕ್ಕಂತಹ ರಸ್ತೆಗಳ ಗುಂಡಿಯನ್ನು ಮುಚ್ಚಲಿಕ್ಕೆ ಒಂದು ಪೈಥಾನ್ ಯಂತ್ರದ ಸಹಾಯದಿಂದ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈ ಅಮೆರಿಕನ್ ರೋಡ್ ಟೆಕ್ನಾಲಜಿ ಆ್ಯಂಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಗೆ 2 ವರ್ಷದ ಕಾಂಟ್ರಾಕ್ಟನ್ನು ಕೊಟ್ಟಿದೆ ಈ 2 ವರ್ಷದ ಕಾಂಟ್ರಾಕ್ಟ್ನಲ್ಲಿ ಏನು ಮಾಡಿದ್ದಾರೆ 2.299 ಕೋಟಿ ರೂಪಾಯಿಗಳಿಗೆ 2.88 ಕೋಟಿ ರೂಪಾಯಿಗಳಿಗೆ 2 ಪ್ಯಾಕೇಜ್ಗಳನ್ನು ಕೊಟ್ಟಿದೆ ಇವರೇನು ಮಾಡಿದ್ದಾರೆ ಈ ಗ್ಯಾರಂಟಿ ಪೀರಿಯಡ್ ಇರತಕ್ಕಂಥ ರಸ್ತೆಗಳಿಗೂ ಕೂಡ ನಾವು ಇದರಲ್ಲಿ ಏನು ಗುಂಡಿಗಳನ್ನು ಮುಚ್ಚಿದ್ದೀವಿ ಅಂತ ಹೇಳಿ ಸುಮಾರು 6.88 ಕೋಟಿ ರೂಪಾಯಿಗಳಷ್ಟು ಎಕ್ಸಸ್ ಬಿಲ್ಲನ್ನು ಕ್ಲೈಮ್ ಮಾಡಿದ್ದಾರೆ ಈ 6.8 ಕೋಟಿ ರೂಪಾಯಿಗಳ ಎಕ್ಸಸ್ ಬಿಲ್ಲನ್ನು ಇವತ್ತು ಪೇಮೆಂಟ್ ಕೂಡ ಮಾಡಿದ್ದಾರೆ ಅವರು ಎಲ್ಲಿ ಮಾಡಿದ್ದಾರೆ ಯಾವ ರಸ್ತೆಗಳನ್ನು ಮಾಡಿದ್ದಾರೆ ಎಲ್ಲಿ ಗುಂಡಿ ಮುಚ್ಚಿದ್ದಾರೆ ಅಂತಕ್ಕಂಥ ಯಾವುದೇ ದಾಖಲೆಗಳನ್ನು ಇಲ್ಲದೆ
ಬೋಗಸ್ ಬಿಲ್ಗಳ ಸಹಾಯದಿಂದ ಅವರಿಗೆ ಮಾಡಿ ಸುಮಾರು ಕಾರ್ಪೊರೇಷನ್ಗೆ 6.58 ಕೋಟಿ ರೂಪಾಯಿಗಳ ಒಂದು ಆರ್ಥಿಕ ನಷ್ಟವನ್ನು ಬಿ ಎಚ್ ಅನಿಲ್ ಕುಮಾರ್ ಅವರು ಅವರ ದುರ್ನಡತೆಯಿಂದ ಇವತ್ತು ಅಷ್ಟು ನಷ್ಟ ಆಗಿದೆ. ಇದರ ಬಗ್ಗೆ ಎಸಿಬಿ ತಕ್ಷಣ ತನಿಖೆ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೆರೆಗಳ ಅಭಿವೃದ್ಧಿ, ನಗರೋತ್ಥಾನ ಯೋಜನೆ ಮತ್ತು ಎಸ್ಐಪಿ ಯೋಜನೆ ಅನ್ವಯ 2016-17ರಲ್ಲಿ 7,300 ಕೋಟಿ, 17-18ರಲ್ಲಿ 2,191 ಕೋಟಿ ಮತ್ತು 2018-19ರಲ್ಲಿ 8,343 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ. ಈ ಬಿಡುಗಡೆ ಆಗಿದ್ದಂಥ ಹಣವನ್ನು ಯಾವ ಯೋಜನೆಗೆ ಬಿಡುಗಡೆ ಆಗಿದೆ ಅದೇ ಯೋಜನೆಗೆ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಆದರೆ ಬಿ ಎಚ್ ಅನಿಲ್ ಕುಮಾರ್ ಆಯುಕ್ತರು ಏನು ಮಾಡಿದ್ದಾರೆ, ಇದರಲ್ಲಿ ಬಹಳಷ್ಟು ಈ ಹಣವನ್ನು ಇದರಲ್ಲಿ ಡೈವರ್ಟ್ ಮಾಡಿ ಕಮಿಷನರ್ ಕ್ಯಾಟಗರಿ ಅಂತ ಹೇಳಿ ಒಂದು ಬಿಲ್ಗಳಿಗೆ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ದಾಖಲೆಗಳಿಂದ ತಿಳಿದುಕೊಂಡಿದೆ. ಸುಮಾರು ಬಹಳಷ್ಟು ಹಣ ಎಸ್ಎಫ್ಸಿ ಈ ಅನುದಾನಗಳನ್ನು ಡೈವರ್ಟ್ ಮಾಡಿ ಈ ಕಾಮಗಾರಿಗಳಿಗೆ ಏನು ಹಿಂದೆ ಕಾಮಗಾರಿಗಳು ಬೇರೆ ಕಾಮಗಾರಿಗಳು ನಿರ್ವಹಿಸಿದ್ದಾರೆ ಆ ಕಾಂಟ್ರಾಕ್ಟರ್ಗಳಿಗೆ ಕಾನೂನುಬಾಹಿರವಾಗಿ ಅದನ್ನು ಹಣವನ್ನು ಬಿಡುಗಡೆ ಮಾಡಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯಾಗಬೇಕು ಅಂತ ಹೇಳಿ ನಾವು ಎಸಿಬಿಯನ್ನು ಆಗ್ರಹಿಸಿದ್ದೇವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 2020-21ರ ಸಾಲಿನ ಆಯುವ್ಯಯ ಇದುವರೆಗೂ ಕೂಡ ಅಂದರೆ ಆಯವ್ಯ ಇತ್ತೀಚೆಗೆ ಅದನ್ನು ಅನುಮೋದನೆ ಸರ್ಕಾರದಿಂದ ಅನುಮತಿ ಪಡೆದಿದೆ. ಈ ಅನುಮೋದನೆ ಪಡೆಯುವುದಕ್ಕಿಂತ ಮುಂಚೆನೆ ಅದರಲ್ಲಿ ಆಯವ್ಯದು ಹಣವನ್ನು ಸುಮಾರು 469 ಕೋಟಿ ರೂಪಾಯಿಗಳ ಹಣವನ್ನು ಅವರಿಗೆ ಬೇಕಾದಂತಹ ಕಾಂಟ್ರಾಕ್ಟರಿಗೆ ಬಿಲ್ಗಳನ್ನು ಕೊಡಲಿಕ್ಕೋಸ್ಕರ ಉಪಯೋಗಿಸಿಕೊಂಡು ಆರ್ಥಿಕ ನಷ್ಟವನ್ನು ಮಾಡಿರ್ತಾರೆ. ಈ ಹಣವನ್ನು ಬಿಡುಗಡೆ ಮಾಡಿದಂತಹ ಹಣವನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರಿಗೆ ಸಂಬಳ ಮತ್ತು ಪೆನ್ಷನ್ ಕೊಡಲಿಕ್ಕೋಸ್ಕರ ಇದನ್ನು ಮೀಸಲಾಗಿದೆ. ಆದರೆ ಅವರಿಗೆ ಆ ನೌಕರರಿಗೆ ಮೀಸಲಿಟ್ಟಂತಹ ಹಣವನ್ನು ಇವತ್ತು ಈ ಕಾರ್ಪೊರೇಷನ್ ಕಮಿಷನರ್ ಅವರು 469 ಕೋಟಿ ರೂಪಾಯಿಗಳ ಬಿಲ್ಲುಗಳನ್ನು ಕಾನೂನುಬಾಹಿರವಾಗಿ ಪಾವತಿ ಮಾಡಿಸಿ ಆರ್ಥಿಕ ನಷ್ಟವನ್ನು ಮಾಡಿದ್ದಲ್ಲದೆ ಇದು ಆರ್ಥಿಕ ದುರ್ನಡತೆಗೆ ಕಾರಣರಾಗಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಎಸಿಬಿಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿದ್ದೇವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಸುಮಾರು ಪ್ರತಿ ವರ್ಷ 1,000 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಯನ್ನು ಕೆಆರ್ಐಡಿಎಲ್ಗೆ ಸಂಸ್ಥೆಗೆ ವಹಿಸಿಕೊಡ್ತಾ ಇದೆ. ಕೆಆರ್ಐಡಿಎಲ್ಗೆ ವಹಿಸಿಕೊಡ್ತಾ ಇರತಕ್ಕಂತಹ ಮುಖ್ಯ ಕಾರಣ ಏನು ಅಂತಂದ್ರೆ ಅವರಿಗೆ ಈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪಾರದರ್ಶಕ ನಿಯಮದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಟೆಂಡರ್ ಮಾಡಿದಲ್ಲಿ ಅವರು ಕಾಂಟ್ರಾಕ್ಟ್ ಅನ್ನು ಕೊಡಬಹುದು, ಈ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಅವರಿಗೆ ಇದುವರೆಗೂ ಕೂಡ ಏನು ಅವರು ಕಾಮಗಾರಿಗಳನ್ನು ನಿರ್ವಹಿಸುತ್ತಾ ಇದ್ರು ಆ ಕಾಮಗಾರಿಗಳಿಗೆ 1% ಸರ್ವಿಸ್ ಚಾರ್ಜ್ ಮತ್ತೆ 1% ಲೇಬರ್ ಸೆಸ್ ಅನ್ನು ನೀಡಿದ್ದಾರೆ. ಈ ಆಯುಕ್ತರು ಬಿಎಚ್ ಅನಿಲ್ ಕುಮಾರ್ ಅವರು ಆಯುಕ್ತರಾಗಿ ಬಂದ ಮೇಲೆ ಆ 1% ಸರ್ವಿಸ್ ಚಾರ್ಜ್ ಅನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನು 3%ಗೆ ಹೆಚ್ಚಿಗೆ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಒಂದು ಸರ್ಕಾರದ ಒಂದು ಅನುಮೋದನೆಯನ್ನು ಪಡೆದಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಸುಮಾರು ಪ್ರತಿ ವರ್ಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ 60-70 ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟ ಆಗ್ತದೆ. ಎರಡನೆಯದಾಗಿ ಈ ಕೆಆರ್ಐಡಿಎಲ್ನವರು ಯಾವುದೇ ಒಂದು ಕಾಮಗಾರಿಗಳನ್ನು ನಿರ್ವಹಿಸಿದರೆ ಈ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಹೇಳಿ ಇರ್ತದೆ. ಆ ಕಾಮಗಾರಿಗಳಿಗೆ 3 ವರ್ಷ ಯಾವುದೇ ಒಂದು ಈ ರಸ್ತೆ ಇರಬಹುದು ಹಾಳಾದರೆ ಆ ಕಾಂಟ್ರಾಕ್ಟರ್ ಅದನ್ನು ಪುನರ್ ನಿರ್ಮಿಸಿಕೊಡಬೇಕು ಅಥವಾ ಅದನ್ನು ರಿಪೇರಿ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ನಿಬಂಧನೆ ಇರ್ತದೆ, ಷರತ್ತು ಇರುತ್ತದೆ. ಇವರು ಆ ಷರತ್ತನ್ನು 3 ವರ್ಷಗಳಿಂದ 1 ವರ್ಷಕ್ಕೆ ಇಳಿಸಿ ಇವತ್ತೇನು ಮಾಡಿದ್ದಾರೆ ಅಂತಂದ್ರೆ ಈ ಕಾರ್ಪೊರೇಷನ್ಗೆ ಅಗಾಧವಾದಂತಹ ಒಂದು ನಷ್ಟ ಆಗುವಂತೆ ಮಾಡ್ತಾರೆ. ಈ ರೀತಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಏನಾಗಿದೆ, ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ಒಂದು ನೇರವಾದ ಆರೋಪ. ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಈ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅನ್ನು 3 ವರ್ಷದಿಂದ 1 ವರ್ಷಕ್ಕೆ ಇಳಿದಿದ್ದಾರೆ. ಇದರ ಬಗ್ಗೆ ಸಮಗ್ರವಾದಂತಹ ತನಿಖೆಯಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ವೈಜ್ಞಾನಿಕವಾಗಿ ಘನತ್ಯಾಜ್ಯ ನಿರ್ವಹಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ನಗರೋತ್ಥಾನ ಅನುದಾನದಲ್ಲಿ ಸುಮಾರು 999 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಇದಲ್ಲದೆ ನವನಗರೋತ್ಥಾನ ಯೋಜನೆ ಅಡಿಯಲ್ಲಿ ಒಟ್ಟು 584 ಕೋಟಿ ರೂಪಾಯಿಗಳನ್ನು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಮೀಸಲಿಟ್ಟಿದ್ದಾರೆ. ಆದರೆ ಈ ಶುಭ್ರ ಬೆಂಗಳೂರು ಏನು ಈ ಅನುದಾನವನ್ನು ಘನತ್ಯಾಜ್ಯ ನಿಯಮ 2016 ನಿಯಮಾವಳಿಯಂತೆ ಪ್ರಸ್ತಾವನೆ ಸಲ್ಲಿಸಿ ಕ್ರಿಯಾಯೋಜನೆ ಸಲ್ಲಿಸಿ ಅನುಮೋದನೆ ಕೂಡ ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ಇದರಲ್ಲಿ ಏನಾಗಿದೆ, ಬಹಳಷ್ಟು ಅವ್ಯವಹಾರ ಆಗಿದೆ. ಇದರ ಬಗ್ಗೆ
ಹೈಕೋರ್ಟ್ನಲ್ಲಿ ಕೂಡ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪೆಟಿಷನ್ ಕೂಡ ಇವತ್ತು ಪೆಂಡಿಂಗ್ ಇದೆ. ಈ ಇದಕ್ಕೆ ಇದರಲ್ಲಿ ಈ ಯೋಜನೆ ಅಡಿಯಲ್ಲಿ 260 ಕೋಟಿ ರೂಪಾಯಿಗಳ ಹಣವನ್ನು, ಏನು ಈ ಘನತ್ಯಾಜ್ಯ ನಿರ್ವಹಣೆಗೆ ನಿಮಿಸಲಿಟ್ಟಂತಹ ಹಣವನ್ನು ಎಸ್ ಡಬ್ಲ್ಯೂ ಎಂ ಫ್ಲೆಕ್ಸಿ ಫಂಡ್ ಅಂತ ಹೇಳಿ ಆಯುಕ್ತರ ವಿವೇಚನೆಗೆ ಮೀಸಲಿಡುವಂತೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಇದು ಈ ಪ್ರಸ್ತಾವನೆ ಸಲ್ಲಿಸಿ 260 ಕೋಟಿ ರೂಪಾಯಿಗಳನ್ನು ಬೇಕಾದಂತಹ ಕಾಂಟ್ರಾಕ್ಟರ್ಗಳಿಗೆ ಬಿಡುಗಡೆ ಮಾಡತಕ್ಕಂಥ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಈ ಅನುಮೋದನೆ ಕೊಡಬಾರದು. ಏನು 999 ಕೋಟಿಗಳ ಅನುದಾನವನ್ನು ಈ ಘನತ್ಯಾಜ್ಯ ನಿರ್ವಹಣೆಗೆ ಇಟ್ಟಿದ್ದಾರೆ, ಅದನ್ನು ಅದೇ ಉದ್ದೇಶಕ್ಕೆ ಮೀಸಲಿಡಬೇಕು ಅಂತೇಳಿ ಈ ನಾವು ಆಗ್ರಹಿಸ್ತಾ ಇದ್ದೀವಿ. ಇದರ ಬಗ್ಗೆ ACBAಯಲ್ಲೂ ಕೂಡ ಒಂದು ದೂರನ್ನು ಕೂಡ ದಾಖಲಿಸಿದೆ.